ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಸ್ವಾಗತ. ನಾವು ಛಂದಸ್ಸನ್ನು ಕಲಿತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಮಾತ್ರಾಗಣದ ಬಗ್ಗೆ ತಿಳ್ಕೊಳ್ಳೋಣ. ಮಾತ್ರಾಗಣ ಅಂತ ಹೇಳಿದ್ರೆ ಮಾತ್ರೆಗಳ ಸಂಖ್ಯೆಗೆ ಅನುಗುಣವಾಗಿ ಗಣವನ್ನು ವಿಂಗಡಣೆ ಮಾಡುತ್ತೆ. ಅಂದರೆ ಮಾತ್ರೆಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಗುಂಪನ್ನು ಮಾಡಿದ್ರೆ ಅದನ್ನು ನಾವು ಮಾತ್ರಾಗಣ ಅಂತ ಕರಿತೀವಿ. ಮಾತ್ರಾಗಣದಲ್ಲಿ ನಾವು ಪ್ರಸ್ತಾರವನ್ನು ಹಾಕಿದ ನಂತರ ಮೂರು ಮಾತ್ರೆಯ ಅಥವಾ ನಾಲ್ಕು ಮಾತ್ರೆಯ ಅಥವಾ ಐದು ಮಾತ್ರೆಯ ಗಣಗಳನ್ನು ಮಾತ್ರ ವಿಂಗಡಿಸೋದಕ್ಕೆ ಅವಕಾಶ ಇದೆ. ಮೂರು ಮಾತ್ರೆ ಅಥವಾ ನಾಲ್ಕು ಮಾತ್ರೆ ಅಥವಾ ಐದು ಮಾತ್ರೆಯ ಗಣಗಳನ್ನು ವಿಂಗಡಣೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾದರೆ ಮಾತ್ರಾಗಣದಲ್ಲಿ ರಚನೆಯಾಗಿರುವಂತಹ ಪದ್ಯ ಜಾತಿಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಕನ್ನ, ಎರಡನೇದಾಗಿ ಷಟ್ಪದಿ, ಮೂರನೇದಾಗಿ ನಗರ. ಅಂದರೆ ಮಾತ್ರಾಗಣದ ಆಧಾರದಿಂದ ರಚನೆಯಾಗಿರುವಂತಹ ಪದ್ಯ ಜಾತಿಗಳು ಅಂತ ಹೇಳಿದ್ರೆ ಕಂದ, ಷಟ್ಪದಿ, ರಗಳೆ ಇವು ಮುಖ್ಯವಾಗಿರುವಂಥದ್ದು. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಕಂದ ಹಾಗಂದರೆ ಏನು, ಅದರ ಲಕ್ಷಣಗಳು ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ನಂತರ ಒಂದೊಂದಾಗಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಕಂದ. ಈ ಕಂದ ಮಾತ್ರಾಗಣದಿಂದ ರಚನೆಯಾಗಿರುವಂತಹ ಒಂದು ಪದ್ಯ ಜಾತಿ. ಹಾಗಾಗಿ ಈ ಕಂದ ಪದ್ಯದ ಲಕ್ಷಣಗಳು ಹೇಗಿರುತ್ತೆ, ಕಂದ ಪದ್ಯ ಅಂದರೆ ನಾವು ಅದನ್ನು ಹೇಗೆ ಗುರುತಿಸ್ಬೋದು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಹತ್ತನೇ ತರಗತಿ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶ ಇದು. ಹಾಗಾಗಿ ನಾವು ಹತ್ತನೇ ತರಗತಿಯಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ, ಪ್ರಸ್ತಾರ ಹಾಕೋದನ್ನು ಕಲ್ತಿದ್ದೀವಿ ನಾವು. ಪ್ರಸ್ತಾರವನ್ನು ಹಾಕಿ ಗಣವನ್ನು ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇರುತ್ತೆ. ನಾವೀಗಾಗಲೇ ಪ್ರಸ್ತಾರ ಹಾಕೋದನ್ನು ಕಲ್ತಿದ್ದೀವಿ, ಅದರ ಜೊತೆಗೆ ಗಣ ವಿಂಗಡಣೆ ಮಾಡೋದನ್ನು ಕೂಡ ಕಲ್ತಿದ್ದೀವಿ. ಈಗ ನೋಡ್ತಾ ಹೋಗೋಣ ಹೇಗೆ ವಿಂಗಡಣೆ ಮಾಡೋದು ಅಂತ. ಅದರ ಜೊತೆಗೆ ಛಂದಸ್ಸಿನ ಹೆಸರು, ಇದನ್ನು ನೋಡಿದ ತಕ್ಷಣ ಕಂದ ಅಂತ ಕೆಳಗಡೆ ಛಂದಸ್ಸು ಕಂದ ಅಂತ ಬರಿಬೇಕಲ್ಲ. ಹಾಗಾಗಿ ನಾವು ಕಂದ ಅಂತ ಬರಿಬೇಕಾದ್ರೆ ಇಲ್ಲಿ ಏನೇನು ಅಂಶಗಳನ್ನು ಗಮನಿಸಬೇಕಾಗುತ್ತೆ, ಅಥವಾ ನಾವು ನೋಡಿದ ತಕ್ಷಣ ಹೇಗೆ ಇದನ್ನು ಕಂದ ಅಂತ ಹೇಳ್ತೀವಿ ಅನ್ನೋದನ್ನು ಈಗ ಸುಲಭವಾಗಿ ಕೇಳ್ಕೊಳ್ತಾ ಹೋಗೋಣ. ಇದನ್ನು ನೋಡಿದ ತಕ್ಷಣ ನಿಮಗೆ ಒಂದು ಐಡಿಯಾ, ಒಂದಾದರೂ ಅದರ ಲಕ್ಷಣವನ್ನು ಹೇಳಿ ಅಂದರೆ ಹೇಳ್ತೀರಿ ಖಂಡಿತವಾಗಲು. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಸಾಲಿದೆ. ಮೊದಲನೇ ಲಕ್ಷಣ ಏನಪ್ಪ ಕಂದದ್ದು ಅಂತ ಹೇಳಿದ್ರೆ ಅದು ನಾಲ್ಕು ಸಾಲುಗಳನ್ನು ಒಳಗೊಂಡಿರುತ್ತೆ. ನೋಡಿ, ಮೊದಲನೇ ಲಕ್ಷಣ ಏನು ಅಂದರೆ ಕಂದ ಪದ್ಯದಲ್ಲಿ ನಾಲ್ಕು ಸಾಲುಗಳು ಇರುತ್ತೆ. ಕಂದ ಪದ್ಯ ಆದ ತಕ್ಷಣದಲ್ಲಿ ನಾಲ್ಕು ಸಾಲಿರುತ್ತೆ, ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಾ ಇದೆ. ಎರಡನೇ ಲಕ್ಷಣ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಇದು ಮಾತ್ರಾಗಣದಿಂದ ಕೂಡಿರುತ್ತೆ ಅಂತ. ಅಥವಾ ಎರಡನೇ ಲಕ್ಷಣ ಏನು ಅಂದರೆ ಕಂದ ಅಂದ ತಕ್ಷಣ ನಿಮಗೆ ಬಂದು ಬರುತ್ತದೆ ಮಾತ್ರಾಗಣದಿಂದ ಕೂಡಿರುವಂತಹ ಒಂದು ಪದ್ಯ ಜಾತಿ. ನಾಲ್ಕು ಸಾಲಿದೆ ಜೊತೆಗೆ ಮಾತ್ರಾಗಣದಿಂದ ಕೂಡಿದೆ ಅಂತ. ಹಾಗಾದರೆ ನಾವು ಮತ್ತು ನೀವು ನೋಡಿದ ತಕ್ಷಣ ಗುರುತಿಸಬಹುದಂಥ ಇನ್ನೊಂದು ಅಂಶ ಅಂತಂದರೆ ನೋಡಿ, ಈ ಎರಡು ಸಾಲುಗಳು ಮತ್ತು ಈ ಎರಡು ಸಾಲುಗಳು ಸಮನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಎರಡು ಭಾಗ ಇದೆ ಇದರಲ್ಲಿ. ಈ ಮೊದಲನೇ ಭಾಗ ನಂತರದ ಭಾಗ ಎರಡೂ ಸಮನಾಗಿದೆ ಅಂತ ಗೊತ್ತಾಗ್ತಿದೆ ನಿಮಗೆ. ನೋಡಿ, ಈ ಒಂದನೇ ಸಾಲು ಹಾಗೆಯೇ ಈ ಸಾಲು ನೋಡಿ ಒಂದೇ ಸಮ ಇದೆ, ಹಾಗೆಯೇ ಎರಡನೇ ಸಾಲು ನಾಲ್ಕನೇ ಸಾಲು ಒಂದೇ ಸಮವಾಗಿದೆ. ಇದನ್ನು ಕೂಡ ಮೇಲ್ ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾವಿದಕ್ಕೆ ಫಸ್ಟ್ ಪ್ರಸ್ತಾರವನ್ನು ಹಾಕಿ ಗಣವನ್ನು ವಿಂಗಡಣೆ ಮಾಡಿಬಿಡೋಣ. ಯಾಕೆಂದರೆ ಅದನ್ನು ಮಾತ್ರಾಗಣ ಅಂತ ಕರಿತಾ ಇದ್ದೀವಿ, ಅದು ನಿಮಗೆ ಫಸ್ಟ್ ಈಗ ಕ್ಲಿಯರ್ ಆಗಿಬಿಡಲಿ. ಹಾಗಾಗಿ ನಾವು ಪ್ರಸ್ತಾರವನ್ನು ಹಾಕೋಣ. ನಿಮ್ಗೆ ಈಗಾಗಲೇ ಪ್ರಸ್ತಾರ ಹಾಕೋದು ಗೊತ್ತಿದೆ, ಹಾಗಾಗಿ ನೀವು ಲಘು ಗುರುವನ್ನು ಹೇಳ್ತಾ ಹೋಗಿ, ನಾನು ಅದಕ್ಕೆ ಲಘು ಗುರು ಚಿಹ್ನೆಯನ್ನು ಹಾಕ್ತಾ ಹೋಗ್ತೀನಿ. ನಂತರ ಅದನ್ನು ಹೇಗೆ ಗಣ ವಿಂಗಡಣೆ ಮಾಡಬೇಕು ನೋಡೋಣ. ನೋಡಿ, ಅನುಸ್ವರ ಇದೆ,
ನಂತರ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು, ಒತ್ತಕ್ಷರಕ್ಕೆ ನಾವು ಲಘುವನ್ನೇ ಹಾಕಬೇಕು. ನೋಡಿ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಹಾಕಿದ್ದೀವಿ. ಹೌದು, ವಾಡ್ ತಪ್ಪನಿ ನೋಡಿ, ಇದಕ್ಕೆ ನಾವು ಲಘು ಗುರುವನ್ನು ಹಾಕಿದ್ದೀವಿ. ಇದು ಕಂದ ಪದ್ಯದಲ್ಲಿರುವಂತಹ ಒಂದು ಪದ್ಯ, ನಮ್ಮ ರನ್ನನ ಗದಾಯುದ್ಧದ ಒಂದು ಪದ್ಯ ಇದು. ನೆಲಕ್ಕಿರುವೆನೆಂದು ಬಗೆದಿರೆ ಜಲಕ್ಕಿರುವೆನು, ಪಾಂಡು ಸುತ್ತರೋಳು ಈ ನೆಲವಿದು ಪಾಳ್ನೆಲವೆನಗೆ, ದಿನ ಕುಸುತ ನಮ್ಮ ಕೊಲಿಸಿದ ನೆಲದೊಡನೆ ಮತ್ತೆ ಕೊದು ಬಾಳದಪ್ಪೇನೆ ಅಂತ ಹೇಳಿ ಕಂದ ಪದ್ಯದಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ ಅದನ್ನ. ಇದಕ್ಕೆ ನಾವು ಪ್ರಸ್ತಾರವನ್ನು ಹಾಕಿದ್ದೀವಿ. ಈಗ ಅದನ್ನು ಕಂದದಲ್ಲಿ ಹಾಗಾದರೆ ಹೀಗೆ ಗಣವನ್ನು ವಿಂಗಡಣೆ ಮಾಡೋದು ಅಂತಂದರೆ, ಕಂದ ಪದ್ಯದಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ಗಣವನ್ನು ಮಾಡಬೇಕು. ಅಂದರೆ ನಾಲ್ಕು ನಾಲ್ಕು ಮಾತ್ರೆ ನೋಡಿ, ಇದನ್ನು ಒಂದು ಮಾತ್ರೆ ಅಂತ ಕರಿತೀವಿ, ಇದನ್ನು ಒಂದು ಮಾತ್ರೆ ಅಂತ ಕರಿತಾ ಇದ್ದೀವಿ, ಇದನ್ನು ಎರಡು ಮಾತ್ರೆ ಅಂತ ಕರಿತೀವಿ, ಇದನ್ನು ಮೂರು ಮಾತ್ರೆ ಅಂತ ಕರಿತಾ ಇದ್ದೀವಿ. ಹಾಗಾಗಿ ನೋಡಿ, ಇಲ್ಲಿ ಒಂದು ಮಾತ್ರೆ, ಎರಡು ಮಾತ್ರೆ, ಮೂರು, ನಾಲ್ಕು. ಹಾಗಾಗಿ ನಾಲ್ಕು ಮಾತ್ರೆಯ ಗಣವನ್ನು ಮಾಡಬೇಕು ಅಂತ ಅಂದರೆ ಒಂದು ಎರಡು ಮೂರು ನಾಲ್ಕು ಮಾತ್ರೆಗಳ ಗುಂಪನ್ನು ಮಾಡಬೇಕು. ನೋಡಿ ನಾಲ್ಕಾಯಿತು, ನೋಡಿ ಎರಡು, ಸಾರಿ ಒಂದು ಎರಡು ಮೂರು ನಾಲ್ಕಾಯ್ತು ಇಲ್ಲಿ ನೋಡಿ, ಒಂದು ಎರಡು ಮೂರು ನಾಲ್ಕು, ನೋಡಿ ಒಂದು ಎರಡು ಮೂರು ನಾಲ್ಕು, ನೋಡಿ ಎರಡು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಎರಡು ಮೂರು ಒಂದು ನಾಲ್ಕು, ಎರಡು ನಾಲ್ಕು, ನೋಡಿ ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಎರಡು ಎರಡು ನಾಲ್ಕು, ನೋಡಿ ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ನೋಡಿ ಒಂದು ಮೂರು ನಾಲ್ಕು ನಾಲ್ಕು ನಾಲ್ಕು. ಕಂದ ಪದ್ಯದಲ್ಲಿ ಮಾತ್ರಾಗಣ ಅಂತ ಹೇಳ್ತಾ ಇದ್ದೀವಿ. ಮಾತ್ರಾಗಣ ಅಂತಂದರೆ ಪ್ರತಿಯೊಂದು ಗಣದಲ್ಲಿಯೂ ಕೂಡ ನಾಲ್ಕು ಮಾತ್ರೆಗಳು ಇರಬೇಕು. ನಾಲ್ಕು ನಾಲ್ಕು ಮಾತ್ರೆ ಇದೆ ನೋಡಿ, ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಇದೆ ಅಂದರೆ ಹನ್ನೆರಡು ಮಾತ್ರೆ ಆಯಿತು. ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಐದು ಗಣ ಇದೆ, ಅಲ್ಲಿಗೆ ಇಪ್ಪತ್ತಾಯಿತು. ಆಮೇಲೆ ಮೂರನೇ ಸಾಲ ಮತ್ತೆ ನೋಡಿ, ಒಂದು ಎರಡು ಮೂರು ಅಂದರೆ ಹನ್ನೆರಡು ಮಾತ್ರೆ ಆಯಿತು. ಐದನೇ ಸಾಲ, ನಾಲ್ಕನೇ ಸಾಲ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಪ್ಪತ್ತು ಮಾತ್ರೆ. ಇದು ಕೂಡ ಇದರ ಒಂದು ಲಕ್ಷಣ ಅಂದರೆ ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ, ಫಸ್ಟ್ ಗಣಗಳೆಷ್ಟಿದೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಎಂಟು, ಹದಿನಾರು ಗಣ ನಾಲ್ಕು ಮಾತ್ರೆಯ, ಹದಿನಾರು ಗಣ ಒಟ್ಟು ಅರವತ್ನಾಲ್ಕು ಮಾತ್ರೆ. ಕಂದ ಪದ್ಯ ಅಂತ ಬಂದಾಗ ಅಲ್ಲಿ ನಮಗೆ ಒಟ್ಟು ಹದಿನಾರು ಗಣಗಳು ಬರ್ತಾ ಹೋಗ್ತವೆ. ಹದಿನಾರು ಗಣಗಳಿಂದ ಒಟ್ಟು ನಮಗೆ ಅರುವತ್ತ ನಾಲ್ಕು ಮಾತ್ರೆಗಳು ಅಂದರೆ ಪ್ರತಿಯೊಂದು ಗಣದಲ್ಲಿಯೂ ಕೂಡ ನಾಲ್ಕು ಮಾತ್ರೆಗಳು ಬರ್ತಾ ಹೋಗ್ತವೆ. ಹದಿನಾರು ಗಣಗಳಿರ್ತವೆ, ಅಲ್ಲಿಗೆ ಒಟ್ಟು ಅರುವತ್ತ ನಾಲ್ಕು ಮಾತ್ರೆಗಳು ಬರ್ತವೆ. ಇದು ಮತ್ತೊಂದು ಲಕ್ಷಣ. ನಂತರ ಹೇಗಪ್ಪ ಅಂದರೆ ನೋಡಿ, ನಾನು ನಿಮಗೆ ಮೊದಲೇ ಹೇಳಿದೆ, ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಇವೆರಡು ಸಾಲುಗಳು ಒಂದೇ ರೀತಿಯಾಗಿದೆ ಅಲ್ವಾ. ಇಲ್ಲಿ ನೋಡಿ ಎಂಟು ಎಂಟು ಗಣಗಳು ಬರ್ತಾ ಹೋಗುತ್ತೆ, ಇಲ್ಲೂ ಎಂಟು ಗಣಗಳು ಬರ್ತಾ ಹೋಗುತ್ತೆ. ಮೊದಲನೇ ಸಾಲಲ್ಲಿ ಇಲ್ಲೂ ಹನ್ನೆರಡು ಮಾತ್ರೆ ಇದೆ, ಇಲ್ಲೂ ಹನ್ನೆರಡು ಮಾತ್ರೆ ಇದೆ. ಎರಡನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆ ಇದೆ, ಇಲ್ಲೂ ಕೂಡ ಇಪ್ಪತ್ತು ಮಾತ್ರೆ ಇದೆ. ಹಾಗಾಗಿ ಈ ಎರಡು ಸಾಲುಗಳು ಹೇಗಿದೆಯೋ ಹಾಗೆ ಈ ಎರಡು ಸಾಲುಗಳು ಕೂಡ ಇರುತ್ತೆ. ಹಾಗಾಗಿ ಇದನ್ನು ಪೂರ್ವಾರ್ಧ ಅಂತ ಕರಿತೀವಿ ನಾವು, ಇದನ್ನು ಪೂರ್ವಾರ್ಧ ಅಂತ ಕರಿತೀವಿ, ಇದನ್ನು ಉತ್ತರಾರ್ಧ ಅಂತ ಕರಿತೀವಿ, ಇದನ್ನು ಪೂರ್ವಾರ್ಧ ಅಂತ ಕರಿತಾ ಇದ್ದೀವಿ, ಇದನ್ನು ಉತ್ತರಾರ್ಧ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಪೂರ್ವಾರ್ಧದಂತೆಯೇ ಉತ್ತರಾರ್ಧ ಕೂಡ ಇರುತ್ತೆ. ಇದು ಇದರ ಒಂದು ಮತ್ತೊಂದು ಲಕ್ಷಣ ಅಂದರೆ ಪೂರ್ವಾರ್ಧ ಹೇಗಿದೆಯೋ ಉತ್ತರಾರ್ಧವೂ ಕೂಡ ಹಾಗೆಯೇ ಇರುತ್ತೆ. ಇಲ್ಲಿ ಒಂದನೇ ಸಾಲು ಮತ್ತು ಮೂರನೇ ಸಾಲು ಸಮ ಆಗಿರುತ್ತೆ,
ಎರಡು ಮತ್ತು ನಾಲ್ಕನೇ ಸಾಲುಗಳು ಕೂಡ ಸಮನಾಗಿ ಇರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಪೂರ್ವಾರ್ಧ ಅಂತ ಕರಿತಾ ಇದ್ದೀವಿ, ಇದನ್ನು ಉತ್ತರಾರ್ಧ ಅಂತ ಕರಿತಾ ಇದ್ದೀವಿ. ಇವೆರಡು ಒಂದೇ ಸಮನಾಗಿರೋದ್ರಿಂದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ನಿಮಗೆ ಈ ಎರಡು ಸಾಲುಗಳನ್ನು ಮಾತ್ರ ಕೊಟ್ಟಿರ್ತಾರೆ. ಯಾಕೆಂದರೆ ಇನ್ನುಳಿದ ಎರಡು ಸಾಲುಗಳು ಕೂಡ ಹಾಗೆಯೇ ಇರುತ್ತೆ ಅನ್ನೋ ಕಾರಣ. ಮುಂದುವರೆದ ಮತ್ತೊಂದು ಇದರ ಮುಖ್ಯವಾದ ಲಕ್ಷಣವನ್ನು ನೋಡೋದಾದ್ರೆ ಇನ್ನೋಡಿ, ಒಂದು ಮೂರು ಐದು ಹಾಗೆಯೇ ಏಳನೇ ಗಣ ಏನಿದೆ ಅದನ್ನು ವಿಷಮ ಸ್ಥಾನ ಅಂತ ಕರಿತೀವಿ. ಒಂದು ಮೂರು ಐದು ಹಾಗೆಯೇ ಏಳು, ಪೂರ್ವಾರ್ಧ ಹಾಗೆಯೇ ಉತ್ತರಾರ್ಧ ಎರಡೂ ಕಡೆಯಲ್ಲಿರುವಂತಹ ಒಂದು ಮೂರು ಐದು ಹಾಗೆಯೇ ಏಳನೇ ಗಣ ಏನಿದೆ, ಒಂದು ಮೂರು ಐದು ಹಾಗೆಯೇ ಏಳನೇ ಗಣ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಇರುವ ಹಾಗಿಲ್ಲ. ಇದನ್ನು ಜಗಣ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ವಿಷಮ ಸ್ಥಾನದಲ್ಲಿ ಅಂದರೆ ಒಂದು ಮೂರು ಐದು ಹಾಗೆಯೇ ಏಳನೇ ಗಣ ಜಗಣ ಬರುವ ಹಾಗಿಲ್ಲ. ನೋಡಿ, ಯಾವುದೇ ಕಾರಣಕ್ಕೆ ಈ ಗಣ ಬರುತ್ತಲ್ಲ, ಬಂದಿಲ್ಲ ನೋಡಿ ನಮ್ಮಲ್ಲಿ. ನೋಡಿ, ಒಂದೇದಲ್ಲೂ ಬಂದಿಲ್ಲ, ಮೂರನೇ ಗಣದಲ್ಲೂ ಬಂದಿಲ್ಲ, ಐದನೇ ಗಣದಲ್ಲೂ ಬಂದಿಲ್ಲ, ಏಳನೇ ಗಣದಲ್ಲೂ ಬಂದಿಲ್ಲ. ನೋಡಿ, ಒಂದರಲ್ಲೂ ಬಂದಿಲ್ಲ, ಮೂರನೇ ಗಣದಲ್ಲೂ ಬಂದಿಲ್ಲ, ನಂತರ ಐದು ಬಂದಿಲ್ಲ, ಏಳನೇ ಗಣ ಈ ಥರ ಬರುವ ಹಾಗಿಲ್ಲ. ಇದನ್ನು ಜಗಣ ಅಂತ ಕರಿತೀವಿ. ಈ ರೀತಿಯ ವಿನ್ಯಾಸ ಈ ಸ್ಥಾನಗಳಲ್ಲಿ ಬರಬಾರದು. ಅದರ ಜೊತೆ ಮತ್ತೊಂದು ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನ ಇಲ್ಲಿ ಬಂದಾಗ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರನೆಯ ಗಣ ಉತ್ತರಾರ್ಧ ಹಾಗೂ ಪೂರ್ವಾರ್ಧದ ಆರನೆಯ ಗಣ ಒಂದು ಹೀಗಿರಬೇಕು ಅಥವಾ ನಾಲ್ಕು ಲಘುವಿನಿಂದ ಕೂಡಿರಬೇಕು. ನೋಡಿ, ಒಂದು ಕನ್ನಡ ಪದ್ಯವನ್ನು ಬರೀಬೇಕಾದ್ರೆ ಆ ಕವಿಗೆ ಎಷ್ಟು ಬುದ್ಧಿಶಕ್ತಿ ಇರಬೇಕು, ಯಾಕೆಂದರೆ ಇಷ್ಟೆಲ್ಲ ನಿಯಮಗಳನ್ನು ಅವನು ಪಾಲಿಸ್ಬೇಕು. ಒಂದು ಮೂರು ಐದು ಏಳರಲ್ಲಿ ಜಗಣ ಬರುವ ಹಾಗಿಲ್ಲ, ಆದರೆ ಆರನೇ ಗಣ ಕಡ್ಡಾಯವಾಗಿ ಒಂದು ಜಗಣ ಇರಬೇಕು, ಇಲ್ಲ ನಾಲ್ಕು ಕೂಡ ಲಘುವಿನಿಂದ ಕೂಡಿರಬೇಕು. ಬಂದಿದೆ ನೋಡಿ, ಪೂರ್ವಾರ್ಧದಲ್ಲಿ ಬಂದಾಗ ನಾಲ್ಕು ಲಘು ಇದೆ, ಉತ್ತರಾರ್ಧದಲ್ಲಿ ಬಂದಾಗ ನೋಡಿ ಒಂದು ಲಘು ಗುರು ಲಘು ಬಂದಿದೆ. ನೋಡಿ, ಇನ್ನು ಆರನೇ ಲಕ್ಷಣ ನೋಡೋದಾದರೆ ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಹತ್ತನೇ ತರಗತಿ ಪರೀಕ್ಷೆಯಲ್ಲಂತೂ ತುಂಬ ಜನ ಎಡುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ಈ ಲಕ್ಷಣವನ್ನು ಬಹಳ ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು, ಅದು ಬೇರೆ ಆಗೋದಿಲ್ಲ. ಇಲ್ಲಿ ಕೊನೆಯ ಗಣ ಇದೆಯಲ್ಲ, ಪೂರ್ವಾರ್ಧ ಹಾಗೆಯೇ ಉತ್ತರಾರ್ಧದ ಕೊನೆಯ ಗಣ, ಪೂರ್ವಾರ್ಧ ಹಾಗೆಯೇ ಉತ್ತರಾರ್ಧದ ಕೊನೆಯ ಗಣ, ಪೂರ್ವಾರ್ಧದ ಕೊನೆಯ ಗಣ, ಉತ್ತರಾರ್ಧದ ಕೊನೆಯ ಗಣ ಅಂದರೆ ಎಂಟನೇ ಗಣ ಏನಿದ್ದಾವೆ ಪೂರ್ವಾರ್ಧ ಮತ್ತು ಉತ್ತರಾರ್ಧದ, ಅದು ಎಂಟನೇ ಗಣ. ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಕೊನೆ ಗಣ ಒಂದು ಹೀಗಿರಬೇಕು ಅಥವಾ ಎರಡು ಗುರುವಿನಿಂದ ಕೂಡಿರಬೇಕು. ನೋಡಿ, ಪೂರ್ವಾರ್ಧ ಹಾಗೆ ಉತ್ತರಾರ್ಧದ ಕೊನೆಯ ಗಣ ಏನಿದ್ದಾವೆ ಈ ಗಣಗಳು ಕಡ್ಡಾಯವಾಗಿ ಎರಡಲ್ಲವೂ ಒಂದು ಗುರು ಅಥವಾ ಎರಡೂ ಗುರುವಿನಿಂದ ಕೂಡಿರಬೇಕು. ಇದನ್ನು ಯಾಕೆ ಸ್ವಲ್ಪ ಎಚ್ಚರಿಕೆಯಲ್ಲಿರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಷ್ಟು ಮಾತ್ರ ಕೊಟ್ಟಿರ್ತಾರೆ, ಮೇಲ್ಗಡೆ ಎರಡು ಸಾವಿರ ಕೊಟ್ಟಿರ್ತಾರೆ. ನೀವು ಇದಕ್ಕೆ ಪ್ರಸ್ತಾವವನ್ನು ಹಾಕಿ ಗಣವನ್ನು ವಿಂಗಡಿಸಿ ಛಂದಸ್ಸಿನ ಹೆಸರು ಬರೀರಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಕೊನೆಯ ಅಕ್ಷರ ಒಂದು ವೇಳೆ ಹ್ರಸ್ವ ಸ್ವರವಾಗಿತ್ತು ಅಂತ ಅಂದ್ಕೊಳ್ಳಿ, ಅಥವಾ ಹ್ರಸ್ವ ಸ್ವರವನ್ನು ಒಳಗೊಂಡ ಗುಣಿತಾಕ್ಷರ ಆಗಿತ್ತು ಅಂತ ಅಂದ್ಕೊಳ್ಳಿ, ಆಗ ನೀವೇನು ಮಾಡ್ತೀರಿ ಅಂತಂದರೆ ಅದಕ್ಕೆ ಲಘುವನ್ನು ಹಾಕಿಬಿಟ್ಟಿರ್ತೀರಿ. ಈಗ ಲೆಕ್ಕ ಮಾಡ್ತಾ ಹೋಗ್ತೀರಿ, ಗಣವನ್ನು ವಿಂಗಡಿಸ್ತೀರಿ, ನಾಲ್ಕು ಬಂತು, ನಾಲ್ಕಾಯಿತು, 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 ಕೊನೆಯದಕ್ಕೆ ಮೂರು ಗಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ ಅಂತ ತಲೆ ಕೆಡಿಸ್ಕೊಂಡು ಗಾಬರಿ ಆಗಿಬಿಡ್ತೀರಿ. ಎಷ್ಟು ಕಷ್ಟಪಟ್ಟರು ನಿಮಗೆ ಸಿಗಲ್ಲ, ಎಲ್ಲ ಸರಿ ಹಾಕಿದ್ದೀರಿ ಪಾಪ. ಹಾಗಾಗಿ ಎಷ್ಟು ಕಷ್ಟಪಟ್ಟರು ಎಷ್ಟು ಹುಡುಕಿದ್ರು ನಿಮಗೆ ಸಿಗೋದೇ ಇಲ್ಲ. ಅದು ಯಾಕೆ ಹಾಗೆ ಆಗಿರುತ್ತೆ ಅಂತಂದರೆ, ಇಲ್ಲಿ ಒತ್ತಕ್ಷರ ಇರುತ್ತೆ, ಇಲ್ಲಿ ಒತ್ತಕ್ಷರ ಇದ್ದಿದ್ದರಿಂದ
ಈ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಈ ಗುರು ಹಾಕಬೇಕಾಗಿರುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಹೋದಾಗ ಆ ಥರದ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಈ ಸಾಲು ಗೊತ್ತಿರಲ್ಲ ನಿಮಗೆ, ಅಲ್ಲಿ ಹ್ರಸ್ವಸ್ವರವನ್ನು ಒಳಗೊಂಡಿರೋ ಗುಣಿತಾಕ್ಷರ ಇರುತ್ತೆ, ನೀವು ಅದಕ್ಕೆ ಲಘು ಹಾಕಿಬಿಟ್ಟಿರ್ತೀರಿ. ಆದರೆ ಇಲ್ಲಿ ನಿಜವಾಗಿ ನಡೆದಿರೋದೇನೆಂದರೆ ಇಲ್ಲಿ ಒತ್ತಕ್ಷರ ಇದ್ದಿರಬಹುದು, ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಲಕ್ಷಣವನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ವೇಳೆ ಇಷ್ಟೇ ಕೊಟ್ಟಾಗ ಕೊನೆಯ ಅಕ್ಷರ ಹಸ್ವ ಆಗಿದ್ರೂ ಕೂಡ ನೀವು ಅದಕ್ಕೆ ಗುರುವನ್ನು ಹಾಕೋದನ್ನು ಮರೆಯಬೇಡಿ. ಅದಕ್ಕೆ ಹೇಳಿಬಿಡ್ತಾರೆ ಲಕ್ಷಣ ಅಂದರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಕೊನೆಯ ಗಣ ಒಂದೋ ಎರಡು ಲಘು ಒಂದು ಗುರುವಿನಿಂದ ಅಂತ್ಯವಾಗಿರಬೇಕು ಅಥವಾ ಎರಡು ಗುರು ಇರಬೇಕು, ಹಾಗೆ ಇರುತ್ತೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಕೊನೆಯದಾಗಿರುವಂಥ ಒಂದು ಲಕ್ಷಣ, ಏಳನೇ ಲಕ್ಷಣ ನೋಡಿ, ಇದನ್ನು ಇಲ್ಲಿ ಗಮನಿಸಿ ನೋಡಿ. ಲ ಲ ಲ ಲ ಇದನ್ನು ನಾವಿಲ್ಲಿ ಪ್ರಾಸಾಕ್ಷರಗಳು ಅಂತ ಕರಿತೀವಿ. ಆದಿ ಪ್ರಾಸ, ಅದು ಪ್ರಾಸ ಮಾಡಬೇಕಾದ್ರೆ ಮತ್ತೆ ವಿಸ್ತೃತವಾದ ಅಧ್ಯಯನವನ್ನು ನಾವು ಮಾಡೋಣ. ಈಗ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಇದನ್ನು ಆದಿ ಪ್ರಾಸಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಅಂದರೆ ಮೊದಲೆರಡು ಸ್ವರಾಕ್ಷರಗಳ ನಡುವೆ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗುವುದನ್ನೇ ಆದಿ ಪ್ರಾಸ ಅಂತ ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ನಾಲ್ಕು ಸಾಲಗಳಲ್ಲಿ ಲ ಲ ಲ ಲ ಬಂದಿದೆ. ಹಾಗಾಗಿ ಇದನ್ನು ಆದಿ ಪ್ರಾಸ ಅಂತ ಕರಿತಾ ಇದ್ದೀವಿ. ಕಂದ ಪದ್ಯದಲ್ಲಿ ಆದಿ ಪ್ರಾಸ ಕಡ್ಡಾಯ. ನೋಡಿ, ಇಷ್ಟಿತ್ತು ಅಂತ ತಕ್ಷಣ ಅದನ್ನು ಕಂದ ಪದ್ಯ ಅಂತ ಬಹಳ ಸುಲಭವಾಗಿ ಗುರುತಿಸ್ಬೋದು. ನಿಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕಂದ್ರೆ ಬೇರೆ ಏನು ಬೇಡಪ್ಪ, ಹತ್ತನೇ ತರಗತಿ ಇಷ್ಟೆಲ್ಲ ನೆನ್ಪಿಟ್ಕೋಬೇಕ ಕಷ್ಟ ಅನ್ನೋ ಏನು ಬೇಡ. ನಾಲ್ಕು ಸಾಲು, ಅದರಲ್ಲಿ ಮೊದಲನೇ ಸಾಲು ಚಿಕ್ಕದಾಗಿದ್ದು ಎರಡನೇ ಸಾಲು ಈ ರೀತಿ ಉದ್ದವಾಗಿತ್ತು ಅಂತಂದರೆ ಕಂದ ಪದ್ಯ ಫಿಕ್ಸ್ ಅಲ್ಲಿ. ಬಹಳ ಸುಲಭ ಗೊತ್ತಾಗುತ್ತೆ, ಕಂದ ಪದ್ಯದಲ್ಲಿ ನಾಲ್ಕು ಸಾಲುಗಳಿರ್ತವೆ. ಅದರಲ್ಲಿ ಮೊದಲೆರಡು ಸಾಲುಗಳು ಹೇಗಿರುತ್ತೋ ನಂತರದ ಎರಡು ಸಾಲುಗಳು ಕೂಡ ಇರ್ತವೆ. ಕಂದ ಪದ್ಯದಲ್ಲಿ ಮುಖ್ಯವಾಗಿ ನಾಲ್ಕು ಮಾತ್ರೆಯ ಗಣಗಳನ್ನು ವಿಂಗಡಿಸ್ ಮಾಡ್ತಾ ಹೋಗ್ತೀವಿ. ಕಂದ ಪದ್ಯದಲ್ಲಿ ನಾಲ್ಕು ಮಾತ್ರೆಯ ಒಟ್ಟು 16 ಗಣವನ್ನು ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ 3 ಗಣಗಳು, ಜೊತೆ ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರೆಯ 5 ಗಣಗಳು, ಮತ್ತು ಮೂರನೇ ಸಾಲಲ್ಲಿ ನಾಲ್ಕು ಮಾತ್ರೆಯ 3 ಗಣಗಳು, ನಾಲ್ಕನೇ ಸಾಲಲ್ಲಿ ನಾಲ್ಕು ಮಾತ್ರೆಯ 5 ಗಣಗಳನ್ನು ವಿಂಗಡಿಸ್ತಾ ಹೋಗ್ತೀವಿ. ಮತ್ತೊಂದು ಮುಖ್ಯವಾಗಿ ಆದಿಪ್ರಾಸ ಇದೇ ಇರುತ್ತೆ, ಅದರ ಜೊತೆಗೆ ವಿಷಮ ಸ್ಥಾನಗಳಲ್ಲಿ ಅಂದರೆ 1, 3, 5, 7 ಸ್ಥಾನದಲ್ಲಿ ಜಗಣ ಬರಬಾರದು. ಜೊತೆಗೆ ಉತ್ತರಾರ್ಧ ಮತ್ತು ಪೂರ್ವಾರ್ಧದಲ್ಲಿರುವಂತಹ 6ನೇ ಗಣ ಯಾವಾಗಲೂ ಕೂಡ ಒಂದೋ ಜಗಣ ಆಗಿರಬೇಕು ಅಥವಾ 4 ಗುರುವಿನಿಂದ ಕೂಡಿರಬೇಕು ಅಂತ ಹೇಳಿ. ಅದರ ಜೊತೆಗೆ ಪೂರ್ವಾರ್ಧ ಹಾಗೆಯೇ ಉತ್ತರಾರ್ಧದ ಕೊನೆಯ ಗಣ 1, 2 ಲಘು 1 ಗುರು ಅಥವಾ 2 ಗುರುವಿನಿಂದ ಕೂಡಿರಬೇಕು ಅಂಥೇಳಿ. ಇದಿಷ್ಟು ಕಂದ ಪದ್ಯದ ಲಕ್ಷಣ. ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಹತ್ತನೇ ತರಗತಿ ದೃಷ್ಟಿಯಿಂದ ನೋಡ್ತೇನೆ, ಎರಡೇ ಸಾಲ ಇರುತ್ತೆ. ಮೊದಲನೇ ಸಾಲು ಚಿಕ್ಕದಾಗಿತ್ತು, ಎರಡನೇ ಸಾಲು ಉದ್ದವಾಗಿತ್ತು, ಮೊದಲನೇ ಸಾಲ 12 ಮಾತ್ರೆ ಬಂತು ಅಂದ ತಕ್ಷಣ ತಲೆನೇ ಕೆಡಿಸ್ಕೋಬೇಡಿ, ತುಂಬ ಈಸಿ. ಇಲ್ಲ 12, 20 12 ಮಾತ್ರೆ ಮೊದಲನೇ ಸಾಲು, ಎರಡನೇ ಸಾಲು 20, ಯಾವುದೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. 4 ಮಾತ್ರೆ ಗಣವನ್ನು ವಿಂಗಡಣೆ ಮಾಡಿ, ಜೊತೆಗೆ ಅದರ ಕೊನೆಗೆ ಅದು ಛಂದಸ್ ಯಾವುದು ಅಂದರೆ ಕಂದ ಅಂತ ಬರೆದ್ರೆ 3 ಹಂತಗಳು ಕೂಡ ತುಂಬ ಸುಲಭವಾಗಿ ಸಿಗುತ್ತೆ. ಕಂದ ಪದ್ಯವನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾನು ಷಟ್ಪದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.